ಪಾರ್ಟಿ ಪ್ರೈಮರಿ ಮೆಂಬರ್ಶಿಪ್ ಅಂದ್ರೆ ಕೂಡ ನಿಮ್ಮನ್ನು ವಜಾ ಮಾಡಿ ಆಚೆ ಬಂದಾಗ ಯಾವ ಹೋರಾಟ ಮಾಡಿದ್ರಿ? ನಾವು ತಾನೇ ನಿಮ್ಮ ಪರವಾಗಿ ಹೋರಾಟ ಮಾಡಿದ್ರು, ಎಲ್ಲರನ್ನು ಒಪ್ಪಿಸಿ ಅವತ್ತಿನ ದಿವಸ ಕಾಂಗ್ರೆಸ್ಗೆ ನಿಮ್ಮನ್ನು ಸೇರಿಸ್ಬೇಕು ಅಂತಂದ್ರೆ. ಬಟ್ ನಿಮ್ಗೆ ಅದು ಯಾವುದು ಜ್ಞಾಪಕ ಇಲ್ಲ. ನೀವು ಅದ್ಯಾರೋ ಪಿರಾನ್ ಅಂತೀರ, ಮನಿ ಎಕ್ಸ್ಚೇಂಜರ್ ಅವನು ಪಿರಾನ್ ಅನ್ನೋನು, ಅವನ ಹೆಸರು ಹೇಳ್ತೀರ ನೀವು. ಸೊ ಹಾಗಾಗಿ ನಮ್ಮಗಳ ಹೋರಾಟ, ಕಾಂಗ್ರೆಸ್ಸಲ್ಲಿದ್ದಂಥ ಹಿರಿಯರ ವಿಶ್ವಾಸ ನಿಮ್ಮನ್ನ ಮುಖ್ಯಮಂತ್ರಿ ತನಕ ತಂದುಬಿಡ್ತು. ಅಷ್ಟು ನೀವ್ಯಾವ ಹೋರಾಟ ಮಾಡಿದ್ದೀರಾ ಮುಖ್ಯಮಂತ್ರಿ ಆಗಿದ್ದೀವಿ? ರೆಡಿ ಇದ್ದೀವಿ ಕ್ಲಾಸಿಗೆ ಬರೋದಾದ್ರೆ ಹೇಳ್ಕೊಡೋಕ್ಕೆ. ಅಲ್ಲ, ಈಗ ಮೈಸೂರು ಮಹಾರಾಜರು ಇದ್ದಾರಪ್ಪ, ಖಡ್ಗ ಗುರಾಣಿ ಎಲ್ಲ ಇಟ್ಕೊಂಡು ತಿರುಗ್ತಾರೆ. ಅವರು ಯಾವ ಯುದ್ಧನೂ ಮಾಡಲಿಲ್ಲ, ಸಿದ್ದರಾಮಯ್ಯನೂ ಯಾವ ಹೋರಾಟನೂ ಮಾಡಲಿಲ್ಲಪ್ಪ. ಕನ್ನಡ ಚಳುವಳಿಲಿದ್ದೋ ನಾವು, ವಿದ್ಯಾರ್ಥಿ ಚಳುವಳಿಲಿದ್ದೆ ನಾನು ಮೈಸೂರಲ್ಲಿ, ನಂಜುಂಡಸ್ವಾಮಿ ಅವ್ರ ಜೊತೆ ರೈತ ಚಳುವಳಿಲಿದ್ದೋ, ಸಮಾಜವಾದಿ ಯುವಜನ ಸಮಾಜ, ನೀವು ಯಾತ್ರಲ್ಲಿದ್ದಿರಿ? ಯಾವ ಹೋರಾಟ ಮಾಡಿದ್ದೀರಾ ನೀವು? ಯಾವ ಹೋರಾಟ ಇಲ್ಲಪ್ಪ. ಏನಾಗಿದೆ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯ ಅವರಿಬ್ಬರೂ ಒಂಥರ ಬಫೂನ್ಗಳ ಥರ ಆಗೋಗಿದ್ರು ಕರ್ನಾಟಕದಲ್ಲಿ. ಅವ್ರು ಏನು ಮಾತಾಡ್ತಾರೋ ಎಂಥದ್ದು ಕಂಡು, ದೇ ಹ್ಯಾವ್ ಬಿಕಮ್ ಬಫೂನ್ಸ್ ಇನ್ ದಿ ಐಸ್ ಆಫ್ ದ ಜನರಲ್ ಪಬ್ಲಿಕ್ ಇನ್ ಕರ್ನಾಟಕ. ಥ್ಯಾಂಕ್ ಯು. ಆರ್ ಎಸ್ ಎಸ್ ಹೌ ಇಟ್ಸ್ ಎನ್ ಇನ್ಸ್ಟಿಟ್ಯೂಷನ್. ಆರ್ ಎಸ್ ಏನೇ ಆರ್ ಎಸ್ ಎಸ್ ಅಂತಂದ್ರೇನು ಮೈಲ್ಗೇನ? ಅದು ಆರ್ ಎಸ್ ಎಸ್ ಈ ದೇಶದಲ್ಲಿ ಇಲ್ವಾ? ಅದು ಹೌದು, ನಮಗೆಲ್ಲ ಸಪೋರ್ಟು ಬೇಕಪ್ಪ. ಆರ್ ಎಸ್ ಎಸ್ದು ಬೇಕು, ಯೂತ್ ಕಾಂಗ್ರೆಸ್ದು ಬೇಕು, ಎನ್ ಎಸ್ ವೈದು ಬೇಕು, ಯುವ ಮೋರ್ಚಾನೂ ಬೇಕು, ಎಲ್ಲ ಬೇಕು ನಮಗೆ. ಎಲ್ಲರ ವಿಶ್ವಾಸದಿಂದ ನಾವು ಇವತ್ತು ಎಸ್ ಟಿ ಆಗಬೇಕು ಅಂತ ಹೊರಟಿರೋಂಥವ್ರು ಸಮಾಜ. ನೀ ಬೇಡ ಅವ್ರು ಬೇಡ ಅಂತಲ್ಲ. ಹಾಂ, ಈಗ ಸಂತೋಷ್ ಜಿ, ಸಂತೋಷ್ ಜಿನ ಮಾತಾಡಿದ ತಕ್ಷಣವೇ ನೀವು ಆರ್ ಎಸ್ ಎಸ್ ಅಂದ್ಬಿಟ್ರೆ, ಸಂತೋಷ್ ಜಿ ಹೌದಪ್ಪ ಈ ದೇಶದ ಆರ್ಗನೈಸಿಂಗ್ ಸೆಕ್ರೆಟರಿ ಬಿ ಜೆ ಪಿಯಲ್ಲಿ, ಅವ್ರನ್ನ ಭೇಟಿ ಮಾಡಿಬಿಟ್ಟ ತಕ್ಷಣವೇ ಆರ್ ಎಸ್ ಎಸ್ ಯಾಕೆ ಕುಗ್ಗೆಬ್ಬಿಸ್ತೀರ? ನಮ್ಮ ಆರ್ ಎಸ್ ಎಸ್ ಕುರುಬ ಸಮುದಾಯವನ್ನು ಆರ್ ಎಸ್ ಎಸ್ ಹೊಡಿತಾ ಇಲ್ಲ, ನೀವು ಹೊಡಿತಾ ಇದ್ದೀರ. ಆರ್ ಎಸ್ ಎಸ್ ಹೊಡಿತಾ ಇಲ್ಲ, ನೀವು ಹೊಡಿತಾ ಇದ್ದೀರ. ಕುರುಬ ಹೊಸ ಬಾಳೆನೂ ಇದ್ದಾರೆ, ಹಳೆ ಬಾಳೆನೂ ಇದ್ದಾರೆ, ಬೇರೆ ವಿಚಾರ ಅದು. ಆರ್ ಎಸ್ ಎಸ್ ಯಾಕೆ ಹೊಡಿಯುತ್ತೆ ಕುರುಬ ಸಮುದಾಯನು? ಹಾಗಾದ್ರೆ ಎಲ್ಲ ಸಮುದಾಯನೂ ಹೊಡೆದಿದೆಯಾ ಆರ್ ಎಸ್ ಎಸ್ಸು? ಆರ್ ಎಸ್ ಎಸ್ ಅದೊಂದು ಸಂಸ್ಥೆ, ಏನು ನಿನ್ನೆ ಮೊನ್ನೆದು ಆರ್ ಎಸ್ ಎಸ್ಸು? ಎಷ್ಟು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಸಂಸ್ಥೆನ? ಓ, ಆರ್ ಎಸ್ ಎಸ್ ಬಂದು ಕುರುಬರು ಹೊಡೆದಾಕ್ಬಿಟ್ಟಿದ್ರು? ನೋ, ಕುರುಬರು ಹೊಡಿತಾ ಇರೋವ್ರೇ ನೀವು. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಅದು ಆರ್ ಎಸ್ ಎಸ್ಸು ಇದೂ ಅದು ಅವನು ಹೇಳಬಾರ್ದು.